ಕಲಬುರ್ಗಿ ಜಿಲ್ಲೆಯಾದ್ಯಂತ ಮುಂದುವರೆದ ವರ್ಣಾರ್ಭಟ ಮುಂದುವರೆದಿದೆ. ಈ ಹಿನ್ನೆಲೆಯಲ್ಲಿ ಬೆಣ್ಣೆತೋರಾ ಡ್ಯಾಂನಿಂದ 1,200 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗುತ್ತಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ವಾಕ್ ಥ್ರೂ ನಡೆಸಿದ್ದಾರೆ, ಬನ್ನಿ ಅವರೇನು ಮಾತನಾಡಿದ್ದಾರೆ ಕೇಳೋಣ. ಕಲಬುರಗಿ ಜಿಲ್ಲೆಯಲ್ಲಿ ಸತತವಾಗಿ ಸುರಿಯುತ್ತಿರುವಂತಹ ಮಳೆಯಿಂದ ಚಿತ್ತಾಪುರ ತಾಲೂಕಿನ ದಂಡೋತಿ ಬ್ರಿಡ್ಜ್ ಈಗಾಗಲೇ ಸಂಪೂರ್ಣವಾಗಿ ಮುಳುಗಡೆಯಾಗಿತ್ತು. ಇದೀಗ ತಾನೇ ಒಂದು ನೀರಿನ ಪ್ರಮಾಣ ಕಡಿಮೆ ಆಗಿದ್ದು ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಯಾವ ರೀತಿಯಾದಂತಹ ಬ್ರಿಡ್ಜ್ ಒಂದು ಕೆಳಭಾಗದಲ್ಲಿ ನೀರು ಹರಿತಾ ಇದೆ ಅಂತ ಹೇಳಬಹುದು. ಯಾಕಂದ್ರೆ ಈ ಒಂದು ಕಾಗಿಣ ನದಿಯ ಸುತ್ತಮುತ್ತಲು ಕೂಡ ಕಳೆದ 2-3 ದಿನಗಳಿಂದ ಒಂದು ನೀರು ಮಳೆ ಆಗ್ತಾ ಇರೋದ್ರಿಂದ ಸಂಪೂರ್ಣವಾಗಿ ಜಲಾಶಯ ಮತ್ತು ಸಂಪೂರ್ಣವಾಗಿ ನದಿ ಹರಿದು ಈ ಒಂದು ಬ್ರಿಡ್ಜ್ ನ ಮೇಲ್ಗಡೆ ಒಂದು ನೀರು ಬರಲು ಕೇವಲ 3-4 ಅಡಿ ಅಷ್ಟೇ ಬಾಕಿ ಇದೆ. ಈಗಾಗಲೇ ಈ ಒಂದು ಬ್ರಿಡ್ಜ್ ಸೇತುವೆ ಮೇಲೆ ಈಗಾಗಲೇ ಹಲವು ದಿನಗಳಿಂದ ಮಳೆ ಆದ ಪರಿಣಾಮವಾಗಿ ರಸ್ತೆ ಸಂಚಾರ ಕೂಡ ಸಂಪರ್ಕ ಕಡಿತ ಆಗಿತ್ತು. ಹೀಗಾಗಿ ಈ ಒಂದು ಸೇತುವೆಯ ಮೇಲೆ ಸಂಚಾರ ಮಾಡಬೇಕಂದ್ರೆ ಜನ ಜೀವ ಕೈಯಲ್ಲಿ ಹಿಡಿದುಕೊಂಡು ಸಂಚರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಈ ಒಂದು ಕಲಬುರಗಿ ಜಿಲ್ಲೆಯಿಂದ ಈ ಒಂದು ಚಿತ್ತಾಪುರ ತಾಲೂಕು ಮತ್ತು ಚಿತ್ತಾಪುರ ತಾಲೂಕಿನಿಂದ ಕಲಬುರಗಿಗೆ ಹೋಗಲು ಏಕೈಕ ರಸ್ತೆ ಇರುವಂತಹದ್ದು ಈ ದಂಡೋತಿ ಬ್ರಿಡ್ಜ್. ಆದ್ರೆ ಈ ಒಂದು ಬ್ರಿಡ್ಜ್ ಒಂದು ಮಳೆ ಆದ್ರೆ ಸಾಕು, ಸಂಪೂರ್ಣವಾಗಿ ಜಲಾವೃತವಾಗುತ್ತದೆ. ಸುಮಾರು 3-4 ಅಡಿಯಷ್ಟು ನೀರು ಈ ಒಂದು ಸೇತುವೆ ಮೇಲ್ಭಾಗದಲ್ಲಿ ಬರುತ್ತೆ. ಹೀಗಾಗಿ ಇಲ್ಲಿನ ಜನ ಈ ಒಂದು ರಸ್ತೆಯಲ್ಲಿ ಸಂಚರಿಸಬೇಕಂದ್ರೆ ಜೀವ ಕೈಯಲ್ಲಿ ಹಿಡಿದುಕೊಂಡು ಹೋಗುವಂತಹ ಪರಿಸ್ಥಿತಿ ಪ್ರತಿ ಬಾರಿ ಕೂಡ ನಿರ್ಮಾಣವಾಗುತ್ತೆ. ಈ ಕುರಿತು ಇಲ್ಲಿನ ಸಚಿವರಾದಂತಹ ಅಂದ್ರೆ ಈ ಒಂದು ಚಿತ್ತಾಪುರ ಕ್ಷೇತ್ರದ ಶಾಸಕರು ಮತ್ತು ಸಚಿವರು ITBT ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಅವರ ಬಗ್ಗೆ ಈ ಕುರಿತು ಇಲ್ಲಿನ ಜನ ಹಲವಾರು ಬಾರಿ ಒಂದು ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ರೀತಿಯಾಗಿ ಪ್ರಯೋಜನ ಆಗಿಲ್ಲ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಈಗಾಗಲೇ ಸೇತುವೆಯಿಂದ ಒಂದು ಸೇತುವೆ ಮೇಲ್ಭಾಗಕ್ಕೆ ಬರಲು ಕೇವಲ 3-4 ಅಡಿ ನೀರು ಬಂದ್ರೆ ಸಾಕು, ಸಂಪೂರ್ಣವಾಗಿ ಸೇತುವೆ ಮುಳುಗಡೆ ಆಗುತ್ತೆ. ಒಂದು ವೇಳೆ ಈ ಒಂದು ಸೇತುವೆ ಮುಳುಗಡೆ ಆಗಿದ್ದೇ ನಿಜವಾದರೆ ಕಲಬುರಗಿ ಹಾಗೂ ಚಿತ್ತಾಪುರಕ್ಕೆ ರಸ್ತೆಯ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗುತ್ತೆ. ಹೀಗಾಗಿ ಈ ಒಂದು ಸೇತುವೆಯನ್ನು ಮೇಲ್ದರ್ಜೆಗೆ ಏರಿಸಿ ಅಂತ ಚಿತ್ತಾಪುರ ಮತ್ತು ಕಲಬುರಗಿಯ ಜನ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ. ನೀವು ನಿಮ್ಮದೇ ಆಡಳಿತವನ್ನು 50 ವರ್ಷ ಯಾವುದೇ ಒಳಜಗಳಗಳಿಲ್ಲದೆ ನಡೆಸ್ಕೊಂಬಿಡಿ, ಆಮೇಲೆ ನೋಡ್ತೀವಿ ನಾವು ಅಂತ ನೆನಪಿಗೆ ಬರ್ತಾ ಇದೆ. ಅಕ್ಕ ಪಾಕಿಸ್ತಾನವನ್ನು ಉಗ್ರ ರಾಷ್ಟ್ರವೆಂದು ಘೋಷಿಸುವಂತೆ ನರೇಂದ್ರ ಮೋದಿ ಅವರು ಹಗಲಿರುಳು ಸೂರ್ಯ ಚಂದ್ರ ನೋಡದೆ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನ ಹೋರಾಟ ವಿಚಾರವಾಗಿ ಏನೀಗ ಸಚಿನ್ ರಾಯ್ ಸ್ವಾಮಿ ರಾಜೀನಾಮೆ ನೀಡಿ ಮಾತುಕತೆಯನ್ನು ನಡೆಸಿದ್ರೆ ಬನ್ನಿ ಅವ್ರು ಏನ್ ಮಾತನಾಡ್ತಾರೆ ಕೇಳೋಣ. ಮಳೆಗಾಲ ಯಾವುದೇ ಕಾರಣಕ್ಕೆ ನಮ್ಮನ್ನ ಆಸಾದಾಯಕವಾಗಿಲ್ಲದೆ ಇರೋದ್ರಿಂದ ಬಹುಶಃ ನಾವು ನೆಕ್ಸ್ಟ್ ಜೂನ್ ವರೆಗೂ ಕುಡಿಯೋ ನೀರನ್ನ ಮೇಂಟೈನ್ ಮಾಡ್ತಕ್ಕಂಥ ಪರಿಸ್ಥಿತಿ.